ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆ ಮತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವಾಗಿನ ಸೀಸನ್ ಅಥವಾ ಸಿಚುವೇಶನ್ ಯಾವ ಥರ ಇದೆ ಅಂತ ಹೇಳಿದರೆ ಮಳೆ ಬರುತ್ತೆ ಇಮ್ಮಿಡಿಯೇಟ್ಲಿ ಬಿಸಿಲು ಬರುತ್ತೆ ಚಳಿ ಇರುತ್ತೆ ಯಾವ ಥರ ಇರುತ್ತೆ ಅಂತಲೇ ಗೊತ್ತಾಗಲ್ಲ ಅಲ್ವಾ ಸೊ ಈ ಥರ ಆದಾಗ ನಮ್ಮ ದೇಹದಲ್ಲಿ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ನಾರ್ಮಲ್ ಆಗಿ ತುಂಬ ಜನರನ್ನ ಈ ಶೀತ ಕೆಮ್ಮು ಕಫ ಎಲ್ಲ ಕಾಡ್ತಾ ಇದೆ ಅಲ್ವಾ ಸೊ ಈ ಶೀತ ಎಲ್ಲ ಆದಾಗ ತುಂಬ ಬೇಗನೆ ಕಡಿಮೆ ಆಗಬೇಕು ಅಂತಾದರೆ ಮೆಡಿಸಿನ್ಸ್ ತಗೊಳ್ಳೋದ್ರ ಜೊತೆಯಲ್ಲಿ ನಾವು ಬೇರೆ ಯಾವ ರೀತಿ ಮನೆಯಲ್ಲೇ ಕೇರ್ ಮಾಡ್ಕೊಳ್ಳಬಹುದು ಬೇಗ ಕಡಿಮೆ ಆಗಬೇಕು ಶೀತ ಅಂತಾದರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಆ ಟಿಪ್ಸ್ಗಳು ಯಾವುದು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಈ ಶೀತ ಎಲ್ಲ ಆದಾಗ ಅಥವಾ ತುಂಬ ಹೊರಗಡೆ ಥಂಡಿ ಎಲ್ಲ ಇದ್ದಾಗ ನಮ್ಮ ದೇಹವನ್ನು ನಾವು ಬೆಚ್ಚಗೆ ಇಟ್ಟುಕೊಳ್ಬೇಕು ನಾರ್ಮಲಾಗಿ ಹೊರಗಡೆ ಹೋಗುವಾಗ ಸ್ವೆಟರ್ ಹಾಕ್ಕೊಂಡು ಹೋಗೋದು ಅಥವಾ ತುಂಬ ಥಂಡಿ ಗಾಳಿಯೆಲ್ಲ ಇದ್ದರೆ ಕಿವಿಗೆ ಕೂಡ ಸ್ವಲ್ಪ ಹತ್ತಿನೂ ಏನಾದರೂ ಹಾಕ್ಕೊಂಡು ಹೋಗೋದು ಹಾಗೆಯೇ ಕಾಲಿಗೆ ಸಾಕ್ಸ್ ವೇರ್ ಮಾಡೋದು ಹೊರಗಡೆ ಹೋಗುವಾಗ ಎಸ್ಪೆಷಲಿ ಹಾಗೆಯೇ ಮನೆಯಲ್ಲಿ ಕೂಡ ನೆಲ ಎಲ್ಲ ತುಂಬ ಥಂಡಿ ಇದ್ದರೆ ನಾವು ಮನೆಯಲ್ಲಿ ಕೂಡ ಸಾಕ್ಸನ್ನು ಬಳಸಬಹುದು ಸೊ ಈ ಥರ ಮಾಡೋದ್ರಿಂದ ನಮ್ಮ ದೇಹವನ್ನು ನಾವು ಬೆಚ್ಚಗೆ ಇಟ್ಕೊಳ್ಬಹುದು ಇನ್ನೊಂದು ಇಂಪಾರ್ಟೆಂಟ್ ಹೇಳಲೇಬೇಕು ಅಂತ ಹೇಳಿದರೆ ಸ್ವಲ್ಪ ಬಿಸಿಯಾಗಿರುವಂತಹ ಆಹಾರ ಪದಾರ್ಥನೇ ಜಾಸ್ತಿ ತಿನ್ನೋದು ಬಿಸಿ ನೀರನ್ನು ಕುಡಿಯೋದು ಅಥವಾ ಬಿಸಿ ಬಿಸಿಯಾಗಿರುವಂಥ ಆಹಾರವನ್ನು ತಿನ್ನೋದು ಅಥವಾ ಟೀ ಎಲ್ಲ ಮಾಡಿ ಕುಡಿಯೋದು ಈ ಥರ ಮಾಡೋದ್ರಿಂದ ಕೂಡ ನಾವು ಶೀತದಿಂದ ಬೇಗನೆ ಗುಣ ಆಗಬಹುದು ಇನ್ನು ಈ ಶೀತ ಕೆಮ್ಮು ಕಫಕ್ಕೆ ಎಲ್ಲದಕ್ಕೂ ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳಿದರೆ ಹಸಿ ಶುಂಠಿ ಸೊ ಇದನ್ನು ನಾವು ಅಡುಗೆಯಲ್ಲಿ ಬಳಸಿದರೂ ಬಳಸಬಹುದು ಇಲ್ಲ ಆದರೆ ವೆರಿ ಇಂಪಾರ್ಟೆಂಟ್ಲಿ ಶುಂಠಿ ಟೀಯನ್ನು ಮಾಡಿ ಕುಡಿಬಹುದು ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಕಂತ ಇಲ್ಲ ಬರೀ ನೀರಿಗೆ ಶುಂಠಿಯನ್ನು ಜಜ್ಜಿ ಹಾಕಿ ಕುದಿಸಿ ಕುಡಿಯೋದ್ರಿಂದ ಕೂಡ ಈ ಶೀತ ಎಲ್ಲ ತುಂಬ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಹಾಗೆಯೇ ಕಫ ಎಲ್ಲ ಇದ್ದರೂ ಕೂಡ ಕರಗುತ್ತೆ ಇನ್ನು ನಾರ್ಮಲಾಗಿ ಶೀತ ಆಗುವಾಗ ಏನಾಗಿರುತ್ತೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ ಅಲ್ವಾ ಅದಕ್ಕಾಗಿ ನಾವು ಇಂಪಾರ್ಟೆಂಟ್ಲಿ ವಿಟಮಿನ್ ಸಿ ಜಾಸ್ತಿ ಇರುವಂಥ ಆಹಾರಗಳನ್ನು ಜಾಸ್ತಿ ತಿನ್ನಬೇಕು ಎಕ್ಸಾಂಪಲ್ ಅಂತ ಹೇಳಿದರೆ ನಾವು ನಿಂಬೆಹಣ್ಣನ್ನು ಆದಷ್ಟು ಬಳಸಬಹುದು ಅಡುಗೆಯಲ್ಲೆಲ್ಲ ಬಳಸಬಹುದು ಇಲ್ಲ ಆದರೆ ಬೆಚ್ಚಗಿನ ನೀರಿಗೆ ಸ್ವಲ್ಪ ನಿಂಬೆ ರಸವನ್ನು ಮಿಕ್ಸ್ ಮಾಡಿ ಕೂಡ ನಾವು ಅದನ್ನ ಬಳಸಬಹುದು ಇನ್ನು ಈ ಶೀತ ಜೊತೆಯಲ್ಲಿ ಕೆಲವೊಂದು ಸಾರಿ ಗಂಟಲು ನೋವು ಗಂಟಲು ಕಿರಿಕಿರಿ ಹಾಗೆಯೇ ಕೆಮ್ಮು ಕಫ ಎಲ್ಲ ಇರುತ್ತೆ ಅಲ್ವಾ ಸೊ ಈ ಥರ ಆದಾಗ ನಾವು ಬೆಚ್ಚಗಿನ ನೀರಲ್ಲಿ ಗಾಗಲ್ ಮಾಡಬೇಕಾಗುತ್ತೆ ಆ ಥರ ಮಾಡುವಾಗ ಬರೀ ಬೆಚ್ಚಗಿನ ನೀರಲ್ಲ ಬೆಚ್ಚಗಿನ ನೀರಿಗೆ ಸ್ವಲ್ಪ ನಿಂಬೆ ರಸ ಹಾಗೆಯೇ ಸ್ವಲ್ಪ ಸೈಂಧವ ಲವಣವನ್ನು ಆ್ಯಡ್ ಮಾಡ್ಕೊಳ್ಬೋದು ತುಂಬಾ ಬೆಸ್ಟ್ ಮನೆ ಮದ್ದಿದು ಸೈಂಧವ ಲವಣ ಇಲ್ಲ ಅಂತಾದರೆ ಕಲ್ಲುಪ್ಪನ್ನು ಕೂಡ ಬಳಸಬಹುದು ಇನ್ನು ನಾವು ಆದಷ್ಟು ನಮ್ಮ ಆಹಾರದಲ್ಲಿ ಮಸಾಲೆ ಪದಾರ್ಥಗಳನ್ನು ಹೆಚ್ಚೆಚ್ಚು ಬಳಸಬೇಕು ಬೆಳ್ಳುಳ್ಳಿ ಇರಬಹುದು ಈರುಳ್ಳಿ ಹಾಗೆಯೇ ಚಕ್ಕೆ ಲವಂಗ ಅದೇ ರೀತಿಯಲ್ಲಿ ಕಾಳುಮೆಣಸು ಇವೆಲ್ಲವೂ ಕೂಡ ಈ ಶೀತ ಕೆಮ್ಮು ಕಫಕ್ಕೆಲ್ಲ ಒಂದು ಬೆಸ್ಟ್ ಮನೆ ಮದ್ದು ಅಂತ ಹೇಳ್ಬೋದು ಸೊ ನಾವು ಆದಷ್ಟು ನಮ್ಮ ಆಹಾರದಲ್ಲಿ ಇವುಗಳನ್ನು ಇನ್ಕ್ಲೂಡ್ ಮಾಡಿಕೊಳ್ಬೇಕು ಇನ್ನು ನಾರ್ಮಲಾಗಿ ಶೀತ ಆದಾಗ ಮೂಗು ಬ್ಲಾಕ್ ಆಗುತ್ತೆ ಅಲ್ವಾ ಸಣ್ಣ ಮಕ್ಕಳಿಗೆ ಕೂಡ ಆಗುತ್ತೆ ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ ಆ್ಯಕ್ಚುಲಿ ಸೊ ಈ ಥರ ಆದಾಗ ನಾವು ಬಿಸಿ ನೀರಲ್ಲಿ ಹಬೆ ತೊಗೊಳ್ಬೋದು ಸ್ಟೀಮ್ ತೊಗೊಳ್ಬೋದು ದಿನಕ್ಕೆ ಅಟ್ಲೀಸ್ಟ್ ಎರಡು ಸಾರಿ ತೊಗೊಳ್ಬಹುದು ಬರೀ ನೀರಲ್ಲಿ ಸ್ಟೀಮ್ ತೊಗೊಳ್ಬಹುದು ಅಥವಾ ನೀರಿಗೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಅಥವಾ ಒಂದು ದೊಡ್ಡ ಪತ್ರೆ ಅಥವಾ ಸಾಂಬಾರ್ ಬಳ್ಳಿ ಅಥವಾ ಸಾಂಬಾರ್ ನಟ್ಟಿ ಅಂತ ಕೂಡ ಕರಿತೀವಿ ಅದರ ಒಂದು ಎಲೆನ ಕ್ರಷ್ ಮಾಡಿ ಹಾಕ್ಕೊಂಡು ಕೂಡ ಆ ನೀರಲ್ಲಿ ಸ್ಟೀಮ್ ತಗೊಳ್ಬಹುದು ಇದರಿಂದಾಗಿ ಶೀತ ಎಲ್ಲ ಇದ್ದರೆ ಹಾಗೆಯೇ ಮೂಗು ಬ್ಲಾಕ್ ಇದ್ದರೆ ತುಂಬ ಬೇಗನೆ ಕಡಿಮೆ ಆಗುತ್ತೆ ಇನ್ನು ಶೀತ ಆದಾಗ ಒಂದು ಬೆಸ್ಟ್ ಮನೆ ಮದ್ದು ಅಂತ ಹೇಳಿದರೆ ಮನೆಯಲ್ಲೇನಾದರೂ ದೊಡ್ಡ ಪತ್ರೆ ಎಲೆ ಇದ್ದರೆ ಒಂದು ದೊಡ್ಡ ಪತ್ರೆ ಎಲೆಯನ್ನು ಜಸ್ಟ್ ಕ್ರಷ್ ಮಾಡಿ ಅದರ ರಸವನ್ನು ತೆಗೆದು ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನು ತೊಗೊಳ್ಬಹುದು ಮಕ್ಕಳಿಗೆ ಕೂಡ ಕೊಡ್ಬೋದು ಇದು ದೊಡ್ಡವರು ತೊಗೊಳ್ಬೋದು ಶೀತ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಇನ್ನೊಂದು ಒಂದು ಒಳ್ಳೆಯ ಅಭ್ಯಾಸ ಅಂತ ಹೇಳಿದರೆ ಅರಿಶಿನ ಮತ್ತು ಬಿಸಿ ಹಾಲನ್ನು ಜೊತೆಯಲ್ಲಿ ಮಿಕ್ಸ್ ಮಾಡಿ ಕುಡಿಯೋದು ಇದು ಶೀತ ಆದಾಗ ಅಂತ ಕೂಡ ಇಲ್ಲ ನಾವು ಬೇರೆ ಟೈಮಲ್ಲಿ ಕೂಡ ರೆಗ್ಯುಲರಾಗಿ ಇದನ್ನು ಅಭ್ಯಾಸ ಮಾಡ್ಕೊಳ್ಬೋದು ಎಸ್ಪೆಷಲಿ ಶೀತ ಕೆಮ್ಮು ಕಫ ಎಲ್ಲ ಇದ್ದಾಗ ಈ ಅರಿಶಿನದ ಹಾಲನ್ನು ಕುಡಿಯೋದ್ರಿಂದ ತುಂಬ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಈ ಎಲ್ಲ ಪ್ರಾಬ್ಲಮ್ಸ್ಗಳು ನೋಡಿದ್ರಲ್ಲ ನಾರ್ಮಲಾಗಿ ಕಾಡುವಂತಹ ಶೀತದಿಂದ ನಾವು ಹೇಗೆ ಪಾರಾಗಬಹುದು ಯಾವ ರೀತಿ ಅಭ್ಯಾಸಗಳನ್ನು ರೂಢಿಸ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು